ಬೆಳಗ್ಗೆ 11:30 ಗಂಟೆಯಿಂದ ಸುಮಾರು 3:30 ಗಂಟೆವರೆಗೂ ಚರ್ಚೆ ನಡೆಯಿತು. ಅಂತಿಮವಾಗಿ ಕೆಪಿಸಿಸಿ ಅಧ್ಯಕ್ಷರು ಬಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಆ ಸಭೆಯಲ್ಲಿ ನಮ್ಮ ಮುಖಂಡರುಗಳು ಬರುವಂತಹ ಲೋಕಸಭಾ ಚುನಾವಣೆ ಬಗ್ಗೆ ಇರಬಹುದು, ಕಾರ್ಪೊರೇಷನ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಅಥವಾ ಟಿಕೆಟ್ಗಳಿರ್ಬೋದು, ಎಂಪಿ ಕೂಡ ಟಿಕೆಟ್ ಕೊಡುವಂತಹ ರೀತಿಯಲ್ಲೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಹೇಳುವಂತ ಮಾತನ್ನ ಹೇಳಿದ್ದಾರೆ. ಆ ವಿಚಾರವಾಗಿ ಮುಕ್ತ ಮನಸ್ಸಿನಿಂದ ಕೆಪಿಸಿಸಿ ಅಧ್ಯಕ್ಷರು ಅಂತಿಮವಾಗಿ ಪಕ್ಷಕ್ಕೆ ಸಾಕಷ್ಟು ಶಕ್ತಿ ಕೊಟ್ಟಿದ್ದಾರೆ. ಪಕ್ಷ ಸಹಕಾರ ನನ್ನ ಜೊತೆ ಇರುತ್ತೆ, ನಿಮ್ಗೆಲ್ಲ ಅವಕಾಶಗಳನ್ನ ಮಾಡಿಕೊಡ್ತೀವಿ, ನಾನು ಮುಖ್ಯಮಂತ್ರಿಗಳು ಸೇರಿ ತಾವೇನು ಕೆಲವು ವಿಚಾರಗಳು ಹೇಳಿದ್ದೀರಾ, ಅಧಿಕಾರ ಕೊಡೋ ರೀತಿಯಲ್ಲಿ ಅದೆಲ್ಲ ಕೆಲಸ ನಾವು ಮಾಡ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಎಲ್ಲೆಲ್ಲಿ ಅವಕಾಶಗಳಿದೆ, ಎಲ್ಲೆಲ್ಲಿ ಅವಕಾಶಗಳು ಕೊಡಬೇಕು ಅಲ್ಲೆಲ್ಲ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡ್ತೀವಿ ಈಗಾಗಲೇ ಹೇಳಿದ್ದಾರೆ, ಈಗಾಗಲೇ ಕೊಡಕ್ಕೂ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಸಿಗಬೇಕು ಅಲ್ಲೆಲ್ಲ ಸಿಗುತ್ತೆ. ನಾನು ಎಲ್ಲೆಲ್ಲಿ ಅವಕಾಶಗಳು ಕೊಡಬೇಕು ಅಲ್ಪಸಂಖ್ಯಾತರಿಗೆ ಅಲ್ಲೆಲ್ಲ ಅವಕಾಶಗಳು ಕೊಡ್ತೀವಿ, ಈಗಾಗಲೇ ಚರ್ಚೆ ಆಗಿದೆ. ಅಲ್ಲ, ಆ ಮುಖ್ಯಮಂತ್ರಿಗಳು ಈಗಾಗಲೇ ಅಂತಿಮ ತೀರ್ಮಾನ ತಗೊಳ್ತಾರೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಲ್ಲ, ನಾಮನಿರ್ದೇಶನ ವಿಚಾರವಾಗಿ ರಾಜ್ಯಪಾಲರು ಒಂದು ವರದಿ ಕೇಳಿದ್ದಾರೆ, ಬಟ್ ಇನ್ನು ಸರ್ಕಾರದಿಂದ ಶಿಫಾರಸೆ ಹೋಗಿಲ್ಲ, ಆದ್ರೂ ವರದಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಉತ್ತರ ಸನ್ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.